ರೇಣುಕಾಸ್ವಾಮಿಯ ಹತ್ಯೆಯಲ್ಲಿ ಒಂದಲ್ಲ ಎರಡಲ್ಲ ಹದಿನೇಳು ಜನ ಭಾಗಿಯಾಗಿರುವಂಥದ್ದು ಪವಿತ್ರ ಗೌಡ ಮತ್ತು ದರ್ಶನ್ ಬಿಟ್ಟರೆ ಬಹುತೇಕರೆಲ್ಲರೂ ಕೂಡ ಬಡಪಾಯಿಗಳೇ ಒಂದು ಹೊತ್ತಿನ ತುತ್ತಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿಯೇ ಎಲ್ಲರೂ ಕೂಡ ಕಂಬಿ ಹಿಂದೆ ಲಾಕ್ ಆಗ್ತಾ ಇದ್ದ ಹಾಗೆ ಅವರ ಮನೆಯವರು ಈಗ ಬೀದಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಕೂಡ ಅವರ ಸಹಾಯಕ್ಕೆ ಯಾರೂ ಕೂಡ ಹೋಗ್ತಾ ಇಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಬನಿ ಕುರಿತಂತೆ ಒಂದು ವರದಿ ಇದೆ ನೋಡ್ಕೊಂಡು ಬರೋಣ ದರ್ಶನ್ ನಂಬಿ ಬಂದ ನಂದೀಶ್ಗೆ ಮುಳುವಾಯ್ತ ಕಣ್ಣೀರಲ್ಲಿ ಕೈ ತೊಳಿತಾ ಇರು ನಂದೀಶ್ ಕುಟುಂಬ ಎಸ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋರ್ಕೆ ಶಿಕ್ಷೆ ಆಗುವ ಮೂಲಕ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾಗಿದೆ ಇನ್ನೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೊತೆ ಹಲವರು ಭಾಗಿಯಾಗಿದ್ದು ಇದೀಗ ಕೆಲವರು ಜೈಲು ಪಾಲಾಗಿದ್ದಾರೆ ಅವರ ಪೈಕಿ ಹಲವರು ಕಡು ಬಡತನದಲ್ಲಿ ಇದ್ದವರು ಕೂಡ ಆಗಿದ್ದಾರೆ ಆ ಬಡ ಕುಟುಂಬಗಳು ಕಣ್ಣೀರ್ ಹಾಕುವಂತಹ ಪ್ರಸಂಗ ಈಗ ಎದುರಾಗಿದೆ ಬಾಸ್ ಬಾಸ್ ಅಂತ ಕೂಗುವಂತಹ ಅಭಿಮಾನಿಗಳು ಈ ಕುಟುಂಬದ ಕಡೆ ಇಲ್ಲಿ ತನಕ ತಲೆ ಕೂಡ ಹಾಕಿಲ್ಲ ತಾಯಿಗೆ ಅಸ್ತಮ ಕ್ಷೀಣಿಸ್ತಾರೆ ಆರೋಗ್ಯ ಹೌದು ಮಂಡ್ಯದ ಚಾಮಲಾಪುರ ಗ್ರಾಮದ ನಂದೀಶ್ ಎಂಬಾತ ರೇಣುಕಾಸ್ವಾಮಿ ಕೊಲೆ ಕೇಸ್ ನಲ್ಲಿ ಎಫ್ಐ ಆರೋಪಿಯಾಕಿ ಬಂಧಿತನ ಹಾಕಿದ್ದಾನೆ ಇವರ ಕುಟುಂಬ ಬಡತನದಲ್ಲಿತ್ತು ನಂದೀಶ್ನ ಸಂಪಾದನೆ ಹಾಗೂ ಇವರ ತಂದೆ ತಾಯಿ ಮಾಡ್ತಾ ಇದ್ದಂತಹ ಕೂಲಿ ಕೆಲಸದಿಂದ ಸಂಸಾರ ಸಾಕ್ತಾ ಇತ್ತು ಇದೀಗ ನಂದೀಶ್ ಜೈಲು ಪಾಲಾಗಿರುವಂತಹ ಸುದ್ದಿಯಿಂದ ಇಡೀ ಕುಟುಂಬ ಕಂಗಾಲಾಗಿದೆ ನಂದೀಶ್ ತಾಯಿ ಭಾಗ್ಯಮಾಕೆ ಅಸ್ತಮಾ ಇತ್ತು ಇದೀಗ ಅವರ ಆರೋಗ್ಯ ಮತ್ತಷ್ಟು ಕ್ಷೀಣಿಸಿದೆ ಆರ್ಥಿಕವಾಗಿ ಹಿಂದೆ ಉಳ್ಕೊಂಡಿರುವಂತಹ ಈ ಕುಟುಂಬಕ್ಕೆ ನಂದೀಶ್ ಬೆನ್ನೆಲು ಭಾಗಿದ ಇದೀಗ ನಂದೀಶ್ ಇಲ್ಲ ಹಿರಿಯ ಜೀವಗಳು ಕಣ್ಣೀರು ಹಾಕ್ತಿದಾವೆ ಯಾರನ್ನು ಯಾರನ್ನೂ ವಕೀಲರನ್ನ ನೇಮ್ಸಿಲ್ಲ ಮುಂದೆ ಏನಾಗುತ್ತೋ ಫಸ್ಟ್ ಅವ್ರನ್ನ ಹೋಗಿ ಮೀಟ್ ಮಾಡಿ ಆಮೇಲೆ ಮುಂದೆ ಏನಾಗುತ್ತೋ ಎಲ್ರತ್ರ ಸಹಾಯ ತಗೊಂಡೆ ಇವಾಗ ನಾವು ಮುಂದುವರಿಬೇಕು ಈಗ ನಾವು ಓನಾಗಿ ಮುಂದುವರಿತೀವಿ ಅಂದ್ರೆ ನಮಗೆ ತುಂಬ ಕಷ್ಟ ಇದೆ ಸಹಾಯ ತಗೊಳ್ಳೇಬೇಕು ಕೊಡೋ ದುಡ್ಡಲ್ಲೇ ನಾವು ಜೀವನ ಮಾಡ್ಕೊಂಡು ಹೋಗ್ತಿದ್ವಿ ಇವಾಗ ನಮಗೆ ಇನ್ ದುಡಿಯೋರು ಯಾರು ಇಲ್ಲ ನಮ್ಮ ಅಪ್ಪನ ಕೈಯಲ್ಲೂ ಆಗಲ್ಲ ಕಡೆ ದರ್ಶನ್ಗೆ ಜಾಮೀನು ನೀಡೋದಕ್ಕೆ ಅವರ ಪರವಾಗಿ ವಕೀಲರು ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಈ ನಂದೀಶ್ ಹಾಗೂ ಕೆಲವರ ಪರ ವಕಾಲತ್ತು ವಹಿಸೋದಿಕ್ಕೆ ವಕೀಲರೇ ಎಲುವ ಹಾಕಿದ್ದಾರೆ ಅಲ್ಲದೆ ನಂದೀಶ್ ಮನೆ ಬಳಿಕೆ ಇಲ್ಲಿ ತನಕ ಯಾರು ಕೂಡ ಹೋಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬೊಬ್ಬೆ ಹೊಡೆಯುವಂತಹ ಒಬ್ಬ ಅಭಿಮಾನಿಯೂ ಸಹ ಈ ಕುಟುಂಬಕ್ಕೆ ಸಾಂತ್ವನ ಹೇಳೋದಿಕ್ ಹೋಗಿಲ್ಲ ಇದೀಗ ನಂದೀಶ್ಗೆ ಜಾಮೀನು ನೀಡೋದಿಕ್ಕೆ ಲಕ್ಷಾಂತ ರೂಪಾಯಿ ಬೇಕು ನಮ್ಮ ಬಳಿ ಹಣ ಇಲ್ಲ ಜೊತೆಗೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋಗಿ ಮಗನ ಮುಖ ನೋಡೋದಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅಂತ ಚಿಂತಾ ನಂದೀಶ್ ನ ಪೋಷಕರು ಕೂಲಿ ಮಾಡಿದ್ರೆ ಅವತ್ತಿನ ಅವ್ರ ಜೀವನ ನಡೀತಾ ಇತ್ತು ಈಗ ಸದ್ಯಕ್ಕೆ ಒಂದು ವಾರ ಹನ್ನೊಂದು ದಿನ ಆಯ್ತು ಏನಿಲ್ಲ ಇಲ್ಲ ಅವ್ರ ಮನೆಯಲ್ಲೇ ಇದ್ದಾರೆ ಅಂದ್ರೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಇದ್ರು ತಂದೆ ತಾಯಿ ಆ ಅವ್ಗನು ನಮ್ಮ ನಮ್ಮನೆಯಲ್ಲೇ ಇದ್ದದ್ದು ಇತ್ತೀಚೆಗೆ ಆತ ಬೆಂಗಳೂರಿಗೆ ಹೋದದ್ದು ನಾವುಗಳು ಡಿವೈಡ್ ಆದಾಗ ತನಗೆ ತಾನೇ ಗೊತ್ತಿದೆಯಲ್ಲ ಅವೆಲ್ಲ ಆಯಿತು ಅವರು ಬೆಂಗಳೂರಿಗೆ ಹೋಗಿ ಸೇರ್ಕೊಂಡು ಸರ್ ಏನಿದ್ರು ಕೂಲಿ ಮಾಡ್ಕೊಂಡಿದ್ರು ಹೋಯ್ತಿದ್ರು ಈಗ ಏನಿಲ್ಲ ಹಿಂಗೆ ನಾಳೆ ಏನೋ ನೋಡ್ಬೋದು ಹೋಗಿ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ ನಾವು ಯಾರು ಒಬ್ಬರು ಯಾರು ಅವ್ರನ್ನ ಕೇಳ್ಕಂಡು ಟೈಮಿಂಗ್ಸ್ ಏನೋ ಆ ಕೈದಿನ ನಂಬರೆ ಅದು ಏನು ನ್ಯೂಸ್ ಚಾನಲಲ್ಲಿ ಬರ್ತದೆ ಅದಷ್ಟೇ ನಮಗೆ ಮಾಹಿತಿ ಇನ್ನು ಎಲ್ಲೂ ಎತ್ತಿಂದು ನಮ್ಗೆ ಮಾಹಿತಿ ಬರ್ತಾಯಿಲ್ಲ ಸರ್ ನಾ ನಾನು ಬಂದು ಹೇಳಿದ ಮೇಲೆ ಇವ್ರಿಗೆ ಒಟ್ಟಾರೆ ದರ್ಶನ್ ಕ್ರೂರತೆಯನ್ನ ಬೆಂಬಲಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂತೆ ಮಾತನಾಡುವವರಿಗೆ ನಂತಹ ಕುಟುಂಬಗಳು ಕಣ್ಣಿಗೆ ಕಾಣಿಸೋದೇ ಇಲ್ವಾ ಈ ಸ್ಟೋರಿ ನೋಡಿ ಆದ್ರೂ ಅಭಿಮಾನಿಗಳು ಆ ಕುಟುಂಬಸ್ಥರ ಕಣ್ಣೀರೋರ್ಸೋದಕ್ಕೆ ಮುಂದಾಗ್ತಾರಾ ಕಾದು ನೋಡಬೇಕಾಗಿದೆ ರೋಹಿತ್ ದೇವರಹಳ್ಳಿ ಪಬ್ಲಿಕ್ ಟಿವಿ ಮಂಡ್ಯ